ಅದೇ ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 4-5 days ಆಯಿತು. ಒಂದು ಆ್ಯಕ್ಷನ್ ಸನ್ನಿವೇಶ ಇದು, ಅದನ್ನು ನಾವು ಪ್ಯಾಲೇಸಲ್ಲಿ ಮಾಡಿದ್ವಿ. ಒಂಥರ ಬೇರೆ ಒಂದು ಏನು, ಇದರಲ್ಲೊಬ್ಬ ಬಿಸ್ನೆಸ್ ಮ್ಯಾನ್ ನಾನು, ಅಂದರೆ ಒಂದು ಸ್ಟೈಲಿಶ್ ಆಗಿರುವಂಥ ಬಿಸ್ನೆಸ್ ಮ್ಯಾನು, ತುಂಬ ರಿಚ್ ಬಿಸ್ನೆಸ್ ಮ್ಯಾನು. ನನ್ನ ಬಿಸ್ನೆಸ್ಸೇ ಏನು ಈ ಹೆಲಿಕಾಪ್ಟರ್ ಬಿಸ್ನೆಸ್ಸು. ಓ, ಅದನ್ನಿಟ್ಕೊಂಡು ಅದು ಹೇಳೋದು ಬೇಡ ಸ್ಟೋರಿ, ಅದನ್ನಿಟ್ಕೊಂಡು ಲವ್ ಸ್ಟೋರಿ ಪ್ಲಸ್ ಆ್ಯಕ್ಷನ್ ಇರುತ್ತೆ, ಒಂದು 3 ಆ್ಯಕ್ಷನ್ನು ಒಂದು ಚೇಜ್ ಇದೆ. ಅದನ್ನು ಸ್ವಲ್ಪ ಈ ಥರ ಬಿಸ್ನೆಸ್ ಮ್ಯಾನ್ ಆದ್ರಿಂದ ಸ್ವಲ್ಪ ರೆಗ್ಯುಲರ್ ಫೈಟ್ ಮಾಡಿದ್ದೇನೆ, ಸ್ವಲ್ಪ ಪ್ಲ್ಯಾನ್ ಮಾಡಿ ಡೈರೆಕ್ಟ್ರು ಫೈಟ್ ಮಾಸ್ಟರ್ ಎಲ್ಲ ಸ್ಟೈಲಿಶ್ ಆಗಿ ಒಂದು ಇದನ್ನು ಮಾಡ್ತಾ ಇದ್ದಾರೆ, ಒಂದು ಫೈಟ್ ಸೀಕ್ವೆನ್ಸ್ನ. ಅದರಲ್ಲಿ ಒನ್ ಆಫ್ ದಿ ಸೀಕ್ವೆನ್ಸ್ ಇದು. ಚಂದ್ರ ಅವರು ಅಂತಾರೆ ನಮ್ಮ ಡಾರ್ಲಿಂಗ್ ಇದ್ದಂಗೆ, ಎಲ್ಲರಿಗೂ ಡಾರ್ಲಿಂಗೆ, ನಮಗೆ ಸ್ವಲ್ಪ ಜಾಸ್ತಿ ಡಾರ್ಲಿಂಗ್ ಅವರು. ಏನಂದರೆ ಅವ್ರದ್ದೇ ಒಂದು ವಿಷಯಲ್ ಏನಂದರೆ ದಿನಕ್ಕೊಂದೊಂದು ಐಡಿಯಾಲ್ಲಿ ಎಕ್ಸ್ಟ್ರಾ ಮಾಡಿಕೊಂಡೇ ಬರ್ತಾ ಇರ್ತಾರೆ. ಭಾಳ ಖುಷಿಯಾಗೋ ವಿಷಯ ಅಂದರೆ ಪ್ರೊಡ್ಯೂಸರಾಗಿ ಕೂಡ ಅವರು ಡೈರೆಕ್ಟ್ರಾಗಿ ಕಾಂಪ್ರಮೈಸ್ ಆಗಲ್ಲ, ತಾನೇ ಪ್ರೊಡ್ಯೂಸರ್ ಆಗಿದ್ದರು, ಅದೊಂದು ಗ್ರೇಟ್ ವಿಷಯ. ಡೈರೆಕ್ಟ್ರಾಗಿ ತುಂಬ ಏನೋ ಡೈರೆಕ್ಟ್ರಾಗಿ 90% ಇರ್ತಾರೆ, ಅಂಡ್ ಓನ್ಲಿ 10% ಪ್ರೊಡಕ್ಷನ್ನು ಅದನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಸೊ ತುಂಬ ಏನೋ ಬ್ರಹ್ಮ ಥರನೇ ಒಂದು ತುಂಬ ಒಂದು ಅದ್ಧೂರಿಯಾಗಿ ಸಿನಿಮಾ ಮಾಡಬೇಕು, ತುಂಬ ಅದ್ಭುತವಾದ ಸಬ್ಜೆಕ್ಟ್ ಇರೋದ್ರಿಂದ ಇದನ್ನು ಭಾಳ ಚೆನ್ನಾಗಿ ಮಾಡಬೇಕು. ಒಂಥರ ಏನಂದರೆ ಇದು ಮೇಕಿಂಗೇ ಸಿನಿಮಾ, ಇದು ಸ್ಟೈಲಿಶಾಗಿ ಬ್ಯೂಟಿಫುಲ್ಲಾಗಿ ಒಳ್ಳೊಳ್ಳೆ ಲೊಕೇಶನ್ನು ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡಿ ತುಂಬ ತುಂಬ ಎಂಜಾಯ್ ಮಾಡ್ತಾರೆ ಎಲ್ಲರೂ ಅಂದ್ಕೊಂಡಿದ್ದೀನಿ. ನಾನು ಒಂದು 60-65 days ಒಂದು ಶೆಡ್ಯೂಲ್ ಅಂದ್ಕೊಂಡಿದ್ದೀವಿ, ಅದು ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಬರ್ಬೋದು, ಒಂದು 4-5 days ಆ ಥರ. ಆಮೇಲೆ ಸಾಂಗ್ಸ್ ಸಪ್ರೇಟ್ ಮಾಡ್ಬೋದು, ಅದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಮಿಕ್ಕಿದೆಲ್ಲ ಡೈರೆಕ್ಟ್ರೇ ಹೇಳ್ತಾರೆ ನಿಮಗೆ, ಅದೆಲ್ಲ ಟೆಕ್ನಿಕಲ್ ವಿಷಯಗಳೆಲ್ಲ.